ಸಾಮಾನ್ಯವಾಗಿ ಪಂಚಾಂಗಗಳಲ್ಲಿ ಗ್ರಹಣದ ವಿಚಾರ ಮುಂಚಿತವಾಗಿ ತಿಳಿಸುತ್ತೆ. ಯುಗಾದಿಯ ದಿನ ಯಾವಾಗ ಗ್ರಹಣಗಳು ಸಂಭವಿಸುತ್ತವೆ ಎನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿರುತ್ತಾರೆ ಪಂಚಾಂಗಕರ್ತರು. ಹಾಗಾದ್ರೆ ಯಾವ ಸಮಯದಲ್ಲಿ ಗ್ರಹಣಗಳಿವೆ, ಈ ಬಾರಿ ಗ್ರಹಣಗಳು ನಮ್ಮ ಭಾರತಕ್ಕೆ ಬರುತ್ತವೆಯಾ ಅಥವಾ ಭಾರತಕ್ಕೆ ಅವು ಬಾಧಿಸುವುದಿಲ್ಲವೇ, ಹಾಗಾದ್ರೆ ನಮ್ಮ ದೇಶದಲ್ಲಿ ಗ್ರಹಣಗಳು ಸಂಭವಿಸಿದ್ರೆ ಅವು ಯಾವಾಗ ಸಂಭವಿಸುತ್ತವೆ ಎನ್ನುವುದನ್ನು ನೋಡೋದಾದ್ರೆ 2022ರಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸ್ತಾ ಇವೆ. ಅದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣ. ಇನ್ನು ವಿಶೇಷತೆ ಏನು ಅಂತ ನೋಡೋದಾದ್ರೆ ಈ ಒಂದು ತಿಂಗಳಿನಲ್ಲಿ ಅಂದ್ರೆ ಏಪ್ರಿಲ್ನಲ್ಲಿ ಮತ್ತು ಮೇ ತಿಂಗಳಲ್ಲಿ ನಿರ್ದಿಷ್ಟ 15 ದಿನಗಳ ಅಂತರದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣ ಎರಡೂ ಉಂಟಾಗ್ತಾ ಇದೆ. ಈ ವರ್ಷ 2 ಬಾರಿ ಸೂರ್ಯಗ್ರಹಣ ಕಾಣಿಸಿಕೊಳ್ಳಲಿದೆ. ಈ ವರ್ಷದ 2ನೇ ಸೂರ್ಯಗ್ರಹಣವು ಇದೇ ಅಕ್ಟೋಬರ್ 25ರಂದು ಕಾಣಿಸಿಕೊಳ್ತಾ ಇದೆ. ಈ ವರ್ಷದ ಮೊದಲು ಸೂರ್ಯಗ್ರಹಣವು ಏಪ್ರಿಲ್ 30ರಂದು ಕವಿಯಲಿದ್ದು ಭಾರತದಲ್ಲಿ ಅದು ಕಾಣಿಸೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯವೇ ಇಲ್ಲ ಅಂತ ಪಂಚಾಂಗಕಾರರು ಹೇಳ್ತಾ ಇದ್ದಾರೆ. ಇನ್ನು ಸೂರ್ಯಗ್ರಹಣದ ಬಗ್ಗೆ ನಮ್ಮ ದೇಶದವರಿಗೆ ಅದು ಬಾಧಿಸುವುದಿಲ್ಲ, ಆದ್ದರಿಂದ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ನಿರಾತಂಕವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ಬಾರಿ ಸೂರ್ಯಗ್ರಹಣವು ವೃಷಭ ರಾಶಿಯಲ್ಲಾದರೂ 12 ರಾಶಿಗಳವರಿಗೆ ಪ್ರಭಾವವನ್ನು ಬೀರುತ್ತೆ. ಏಪ್ರಿಲ್ 30 ಶನಿವಾರ ಮಧ್ಯಾಹ್ನ 12:15 ಪ್ರಾರಂಭವಾಗಿ ಸಂಜೆ 4 ಗಂಟೆಗೆ ಅದು ಅಂತ್ಯಗೊಳ್ಳುತ್ತದೆ. ಈ ಬಾರಿ ಸೂರ್ಯಗ್ರಹಣವು ದಕ್ಷಿಣ ಆಫ್ರಿಕಾ, ಅಮೆರಿಕದ ಕೆಲವು ಪ್ರದೇಶಗಳು, ಅಟ್ಲಾಂಟಿಕ್ ಹಾಗೂ ಅಂಟಾರ್ಟಿಕಾ ಸಾಗರ ಮತ್ತು ಪೆಸಿಫಿಕ್ ಸಾಗರದಲ್ಲಿ ಗೋಚರವಾಗುತ್ತದೆ ಅಂತ ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.